ಕನಕದಾಸರ ಜನ್ಮಸ್ಥಳ ಯಾವ ಜಿಲ್ಲೆಯಲ್ಲಿದೆ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆ ನೀವು ಪ್ಲೇ ಲಿಸ್ಟ್ಗೆ ಹೋದರೆ ಕಂಪ್ಲೀಟ್ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿವರಣೆಗಳನ್ನು ಈ ಹಿಂದೆ ನಾನು ಕೊಟ್ಟಿದ್ದೇನೆ ಸುಮಾರು ಏಳು ಪ್ರಶ್ನೆ ಪತ್ರಿಕೆಗಳು ಕವರ್ ಆಗಿವೆ ಅವೆಲ್ಲ ವೀಡಿಯೋಗಳನ್ನ ನೀವು ಪ್ಲೇ ಲಿಸ್ಟ್ ಒಳಗಡೆ ನೋಡಬಹುದು ನೆಕ್ಸ್ಟು ಕನಕದಾಸರ ಜನ್ಮಸ್ಥಳ ಎಲ್ಲಿದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಹಾವೇರಿ ಜಿಲ್ಲೆ ಕನಕದಾಸರ ಜನ್ಮಸ್ಥಳ ಹಾವೇರಿ ಜಿಲ್ಲೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇರುವ ಸ್ಥಳ ಯಾವುದು ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇರುವ ಸ್ಥಳ ಯಾವುದು ನೋಡಿ ನ್ಯೂಯಾರ್ಕ್ ರೋಮ್ ವಿ ಲಂಡನ್ ಅಂತಿದೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇರುವ ಸ್ಥಳ ವಿ ಎನ್ ನೀವು ನೀವು ಕ್ರಾಂತಿ ಎನ್ನುವಂತಹ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವ ಮೂಲಕ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಎಲ್ಲ ಪಿ ಸಿ ಪಿ ಎಸ್ ಐ ಎಸ್ ಟಿ ಎಫ್ ಟಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಹಾಗೂ ಅದರ ವಿವರಣೆಗಳನ್ನು ಪಡೆಯ ಪಡೆದುಕೊಳ್ಬೋದು ಹಾಗೂ ಹಂಡ್ರೆಡ್ ಕ್ವಿಝಸ್ಗಳನ್ನು ಪಡ್ಕೋಬೋದು ಡೈಲಿ ಕ್ವಿಝಸ್ಸನ್ನು ನೀವು ಅಟೆಂಡ್ ಮಾಡ್ಕೋಬೋದು ಮೋಸ್ಟ್ ಇಂಪಾರ್ಟೆಂಟ್ ಈಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ನು ಇನ್ಸ್ಟಾಲ್ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಹೋಗಿ ನೆಕ್ಸ್ಟು ದೋಹಾ ದೋಹಾ ಯಾವ ದೇಶದ ರಾಜಧಾನಿ ದೋಹಾ ಯಾವ ದೇಶದ ರಾಜಧಾನಿ ಮಾಲ್ಡೀವ್ಸ್ ಕತಾರ್ ಫಿಲಿಪೀನ್ಸ್ ಮತ್ತು ಸೌದಿ ಅರೇಬಿಯಾ ಅಂತಿದೆ ದೋಹಾ ಕತಾರ್ನ ರಾಜಧಾನಿ ದೋಹಾ ಕತಾರ್ ದೇಶದ ರಾಜಧಾನಿ ನೆಕ್ಸ್ಟ್ ಇನ್ನೊಂದು ಟ್ರಿಕ್ಕಿ ಕ್ವೆಶನ್ ನೋಡಿ ನೀವು ದಾರಿಯಲ್ಲಿ ಹೋಗುತ್ತಿರುವ ನೀವು ದಾರಿಯಲ್ಲಿ ಹೋಗುತ್ತಿರುವ ವ್ಯಕ್ತಿಯೊಬ್ಬನನ್ನು ಕಸದ ಬದಿಯಲ್ಲಿ ಆ ತಾನೇ ಹುಟ್ಟಿರುವ ಮಗುವೊಂದನ್ನು ನೋಡುತ್ತಾನೆ ದಾರಿಯಲ್ಲಿ ಹೋಗ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಕಸದ ಇದು ಇರುತ್ತಲ್ವ ಪುಟ್ಟಿತರ ಹಾಕಿರ್ತಾರಲ್ಲ ಮುನ್ಸಿಪಾಲಿಟಿದು ಅದರೊಳಗಡೆ ಒಂದು ಮಗುವನ್ನು ನೋಡುತ್ತಾನೆ ಆಗ ತಾನೇ ಹುಟ್ಟಿರ್ತಕ್ಕಂಥ ಮಗುವನ್ನು ನೋಡ್ತಾನೆ ಅವನು ಮಾಡುವ ಯಾವ ಕೆಲಸ ಸರಿಯಾದದ್ದೋ ಆ ಮಗುವನ್ನು ನೋಡಿದ ತಕ್ಷಣ ಅವನ ರಿಯಾಕ್ಷನ್ನು ಹೇಗಿ ಹೇಗಿದ್ದರೆ ಸರಿಯಾಗಿರುತ್ತೆ ಫಸ್ಟ್ನೇ ಆಪ್ಷನ್ಸ್ ನೋಡಿ ಮಗುವನ್ನು ತನ್ನ ಮನೆಗೆ ಒಯ್ದು ಅದನ್ನು ಸಾಕುತ್ತಾನೆ ಆಪ್ಷನ್ಸ್ ಬಿ ನೋಡಿ ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಆಸ್ಪತ್ರೆಗೆ ಫೋನ್ ಮಾಡುತ್ತಾನೆ ಸಿ ನೋಡಿ ಮಗು ಬಿದ್ದಲ್ಲೇ ಬಿದ್ದಿರಲಿ ಎಂದು ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾನೆ ಡಿ ನೋಡಿ ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಪೊಲೀಸರಿಗೆ ತಿಳಿಸುತ್ತಾನೆ ಸರಿಯಾದ ಉತ್ತರ ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸುವುದು ಸರಿಯಾದ ಉತ್ತರವಾಗುತ್ತೆ ನೆಕ್ಸ್ಟ್ ನೋಡಿ ಹರಪ್ಪ ನಗರವು ಈಗ ಪಾಕಿಸ್ತಾನದ ಪಾಕಿಸ್ತಾನದಲ್ಲಿ ಯಾವ ಪ್ಲೇಸಲ್ಲಿದೆ ನೋಡಿ ಪಾಕಿಸ್ತಾನದ ಲಾಹೋರ್ ಬಳಿ ನಾವು ಹರಪ್ಪ ನಗರವನ್ನು ಕಾಣಬಹುದು ಈಗ ಪಾಕಿಸ್ತಾನದ ಲಾಹೋರ್ ಬಳಿ ನೆಕ್ಸ್ಟು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರುನೂರ ಐದರಲ್ಲಿ ಭಾರತದಲ್ಲಿ ಮಳಿಗೆ ಸ್ಥಾಪಿಸಿದಂತಹ ಸ್ಥಳ ಯಾವುದು ನೋಡಿ ಪುಲಿಕಟ್ ಸೂರತ್ ಮಚಿಲಿಪಟ್ಟಣ ಕೊಚ್ಚಿ ಸರಿಯಾದ ಉತ್ತರ ಮಚಿಲಿಪಟ್ಟಣ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರುನೂರ ಐದರಲ್ಲಿ ಇಸ್ವಿ ಕೇಳ್ತಾ ಇರ್ತಾನೆ ನೆನಪಿಟ್ಕೊಳ್ಳಿ ಡಚ್ ಈಸ್ಟ್ ಕಂಪ್ನಿ ಸಾವಿರದ ಆರುನೂರ ಐದರಲ್ಲಿ ಭಾರತದಲ್ಲಿ ಮಳಿಗೆಯನ್ನು ಸ್ಥಾಪನೆ ಮಾಡುತ್ತೆ ಮಚಿಲಿಪಟ್ಟಣದಲ್ಲಿ ನೆಕ್ಸ್ಟ್ ಈ ಹಿಂದೆ ನಾನು ಅಲೆಕ್ಸಾಂಡರ್ ಬಗ್ಗೆ ಕಂಪ್ಲೀಟ್ ಡೀಟಾ ಯಾವಾಗ ಬಂದ ಅಥವಾ ಎಲ್ಲಿ ಬೆಬಿಲೂನಲ್ಲಿ ಎಲ್ಲಿ ಹೋಗ್ತಾತ ಸತ್ತ ಅಂತ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದೆ ಮತ್ತೊಂದು ರಿಪೀಟೇಷನ್ ಕೇಳಿದನೇ ದೊರೆ ಅಲೆಕ್ಸಾಂಡರ್ ಸಿಂಧೂ ನದಿ ತೀರಕ್ಕೆ ಬಂದಂತಹ ವರ್ಷ ಯಾವುದೋ ಸಿಂಧೂ ನದಿ ತೀರಕ್ಕೆ ಬಂದಂಥ ವರ್ಷ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರು ಚೀನಾ ದೇಶದ ಯಾತ್ರಿಕ ಫಾಹಿಯಾನ್ ಭಾರತಕ್ಕೆ ಭೇಟಿ ನೀಡಿದಾಗ ಆಳುತ್ತಿದ್ದ ರಾಜ ಯಾರೋ ಚೀನಾ ದೇಶದ ಯಾತ್ರಿಕ ಫಾಹಿಯಾನ್ ಬಂದಾಗ ಭಾರತದಲ್ಲಿದ್ದಂಥವನು ಯಾರೋ ಸರಿಯಾದ ಉತ್ತರ ಸರಿಯಾದ ಉತ್ತರ ಚಂದ್ರಗುಪ್ತ ಚಂದ್ರಗುಪ್ತ ವಿಕ್ರಮಾಹಿತ್ಯ ಫಾಹಿಯಾನ ಬಂದಾಗ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿರುತ್ತಾನೆ ನೆಕ್ಸ್ಟ್ ಮೊದಲ ಪಾಣಿಪತ್ ಕದನ ಮೊದಲ ಪಾಣಿಪತ್ ಕದನ ಯಾರ ಯಾರ ನಡುವೆ ನಡೀತೋ ಮೊದಲ ಪಾಣಿಪತ್ ಕದನ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಎರಡನೇ ಪಾಣಿಪತ್ ಕದನ ಸಾವಿರದ ಐನೂರ ಐವತ್ತಾರರಲ್ಲಿ ನಡೀತತೆ ಮೊದಲನೇ ಪಾಣಿಪತ್ ಕದನ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೂದಿಯ ನಡುವೆ ನಡೆಯುತ್ತದೆ ಎರಡನೇ ಪಾಣಿಪತ್ ಕದನ ಸಾವಿರದ ಐನೂರ ಐವತ್ತಾರರಲ್ಲಿ ಅಕ್ಬರ್ ಮತ್ತು ಯೇಮುವಿನ ನಡುವೆ ನಡೆಯುತ್ತದೆ ಸೊ ಇಲ್ಲಿ ಮೊದಲ ಪಾಣಿಪತ್ ಕದನ ಕೇಳಿದನೇ ಮೊದಲ ಪಾಣಿಪತ್ ಕದನ ಸಾವಿರದ ಐನೂರ ಇಪ್ಪತ್ತಾರು ಬಾಬರ್ ಮತ್ತು ಇಬ್ರಾಹಿಂ ಲೂದಿ ಗೆಳೆಯರೆ ಕಂಪ್ಲೀಟ್ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಎಲ್ಲಿ ಎಷ್ಟು ಕ್ವಶನ್ ಪೇಪರ್ಸ್ ಬರ್ತವೋ ಎಲ್ಲ ಕ್ವೆಶನ್ ಪೇಪರ್ಸ್ನ ಎಕ್ಸಾಮ್ ಮುಗಿದೊಳಗೆ ಕಂಪ್ಲೀಟ್ ಮಾಡಿಕೊಡ್ತೀನಿ ಇದಕ್ಕೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚಿತವಾಗಿ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ಕಂಪ್ಲೀಟ್ ಮೊದಲಿನಿಂದ ನೀವು ವಿಡಿಯೋನ ನೋಡಿಕ ಬಂದರೆ ನಿಮಗೆ ಭಾಳಷ್ಟು ಉಪಯುಕ್ತ ಆಗುತ್ತೆ ಕೆಲವೊಂದು ಇಲ್ಲಿಗೆ ವಿವರಣೆಗಳು ಸ್ಕಿಪ್ ಮಾಡಿರ್ತೀನಿ ಏಕೆಂದರೆ ಅಲ್ಲಿ ವಿವರಣೆಗಳನ್ನು ಆಲ್ರೆಡಿ ಕೊಟ್ಟಿರ್ತೀನಿ ಸೊ ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ಕಿಪ್ ಮಾಡ್ತೋಗ್ತೀನಿ ಯಾಕೆಂದರೆ ವಿವರಣೆಯನ್ನು ಒಂದು ವೀಡಿಯೋದಲ್ಲಿ ಆಲ್ರೆಡಿ ನೀಡಿರ್ತೇನೆ ಸೊ ನೆಕ್ಸ್ಟ್ ಹೋಗೋಣ ಬೇಲೂರು ಮತ್ತು ಹಳೆಬೀಡು ಬೇಲೂರು ಮತ್ತು ಹಳೆಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದವೋ ಬೇಲೂರು ಮತ್ತು ಹಳೆಬೀಡು ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದವು ಸರಿಯಾದ ಉತ್ತರ ವೈಸಳರು ಬೇಲೂರು ಮತ್ತು ಹಳೆಬೀಡು ವೈಸಳರ ರಾಜವಂಶಕ್ಕೆ ಸೇರಿದವು ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ಅಥವಾ ಹಳೇಬೀಡು ಅಂತ ನಾವು ಕರಿತೇವೆ ನಾವು ಚಾಳುಕ್ಯರದಲ್ಲಿ ಕಾಣಬಹುದು ಬಾದಾಮಿ ಹೈವಳೆ ಮತ್ತು ಪಟ್ಟದಕಲ್ಲು ಅಂತ ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ ಬಾದಾಮಿ ಹೈವಳೆ ಪಟ್ಟದಕಲ್ಲು ಇವು ಚಾಳುಕ್ಯರಿಗೆ ಸಂಬಂಧಪಟ್ಟವು ಚಾಳುಕ್ಯರಿಗೆ ಸಂಬಂಧಪಟ್ಟವು ನೆಕ್ಸ್ಟು ಈ ಕೆಳಗಿನ ಯಾವುದು ಮೊದಲ ಕನ್ನಡ ಚಲನಚಿತ್ರ ಮೊದಲ ಕನ್ನಡ ಚಲನಚಿತ್ರ ಬಹಳ ಮೂರ್ನಾಲ್ಕು ಕ್ವಶನ್ ಪೇಪರ್ ಹಿಂದುಗಡೆ ರಿಪೀಟ್ ಆಗೋಯಿತು ಇದಕ್ಕೆ ಸರಿಯಾದ ಉತ್ತರ ಸತಿ ಸುಲೋಚನಾ ಬೇಲೂರಿನಲ್ಲಿರುವ ಪ್ರಖ್ಯಾತವಾದ ಮಂದಿರ ಯಾವುದೋ ಬೇಲೂರಿನಲ್ಲಿರುವ ಪ್ರಖ್ಯಾತವಾದ ಮಂದಿರ ಬೇಲೂರು ಚನ್ನಕೇಶವ ಮಂದಿರ ಬೇಲೂರು ಚನ್ನಕೇಶವ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತೋ ಇದು ರಿಪೀಟು ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಹದಿನೈದು ಎಲ್ಲಿ ಅದರ ಕೇಂದ್ರ ಕಚೇರಿ ಐತಪ್ಪ ಅಂದರೆ ಬೆಂಗಳೂರು ಬೆಂಗಳೂರು ನೆಕ್ಸ್ಟು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತೋ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತ ನಾನು ಇಂದಿನ ವೀಡಿಯೋದಲ್ಲಿ ಒಂದರಿಂದ ನಾಲ್ಕು ಆಂಗ್ಲ ಮೈಸೂರು ಯುದ್ಧಗಳ ಬಗ್ಗೆ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ನಾಲ್ಕು ಆಂಗ್ಲ ಮೈಸೂರು ಯುದ್ಧ ಬಗ್ಗೆ ವಿವರಣೆ ನೀಡಿದ್ವಿ ಇದಕ್ಕೆ ಮೊದಲ ಆಂಗ್ಲ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಅರವತ್ತೇಳು ನೆಕ್ಸ್ಟು ಕೀಲಫತ್ ಚಳುವಳಿ ಇವರಿಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು ಖೀಲಫತ್ ಚಳುವಳಿ ರೀಸೆಂಟಾಗಿ ಎರಡು ಸಾವಿರದ ಹದಿನೆಂಟರ ಸಮೇತ ಈ ಪ್ರಶ್ನೆಯನ್ನು ಹಾಕಿದ್ದೇನೆ ಕೀಲಫತ್ ಚಳುವಳಿ ಇದು ಟರ್ಕಿಯರ ವಿರುದ್ಧ ಖಿಲಫತ್ ಚಳುವಳಿಯನ್ನು ಟರ್ಕಿಯರಿಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು ನೆಕ್ಸ್ಟ್ ನೋಡಿ ಸಂಪತ್ತಿನ ಬರಿದಾಗುವಿಕೆ ಸಂಪತ್ತಿನ ಬರಿದಾಗುವಿಕೆ ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಪತ್ತಿನ ಬರಿದಾಗುವಿಕೆ ಈ ಸಿದ್ಧಾಂತದ ಮುಖ್ಯ ಪ್ರತಿಪಾದಕರು ಯಾರೋ ಸಂಪತ್ತಿನ ಬರಿದಾಗುವಿಕೆ ದಾದಾಬಾಯಿ ನವರೋಜಿ ದಾದಾಬಾಯಿ ನವರೂಜಿ ನೆಕ್ಸ್ಟ್ ನೋಡಿ ಸಾವಿರದ ಒಂಬೈನೂರ ಐದರಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಭಾರತದ ಸೇವಕರ ಸಮಾಜವನ್ನು ಸ್ಥಾಪಿಸಿದವರು ಯಾರು ಸಾವಿರದ ಒಂಬೈನೂರ ಐದರಲ್ಲಿ ಭಾರತದ ಸೇವಕರ ಸಮಾಜವನ್ನು ಸ್ಥಾಪಿಸಿದವರು ಯಾರೋ ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖಲೆ ಭಾರತ ಸೇವಕರ ಸಮಾಜವನ್ನು ಸ್ಥಾಪಿಸಿದವರು ಗೋಪಾಲಕೃಷ್ಣ ಗೋಖಲೆ ನೆಕ್ಸ್ಟ್ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ಹಾಕಲಾಯಿತೋ ಯಾವ ವರ್ಷದಲ್ಲಿ ಸಹಿ ಹಾಕಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೊಂದರಂದು ಗಾಂಧಿ ಇರುವಿನ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ನೆಕ್ಸ್ಟು ವಿದ್ಯುತ್ ಬಲ್ಪ್ ವಿದ್ಯುತ್ ಬಲ್ಪ್ನ ತಂತು ಡ್ಯಾಶ್ರಿಂದ ಮಾಡಲಾಗುತ್ತದೆ ರಿಪೀಟೆಡ್ ಇದು ಸಮೇತ ಇದಕ್ಕೆ ಸರಿಯಾದ ಉತ್ತರ ಟಂಗ್ಸ್ಟನ್ ತಂಗ್ಸ್ಟನ್ನಿಂದ ವಿದ್ಯುತ್ ಬಲ್ಪ್ ಫಿಲಮೆಂಟನ್ನು ಮಾಡಲಾಗುತ್ತದೆ ನೆಕ್ಸ್ಟು ಗಾಜೋ ಗಾಜೋ ಇದರ ಮಿಶ್ರಣ ಗಾಜು ಯಾವ್ಯಾವ ಮಿಶ್ರಣ ಸೇರಿ ಗಾಜಾಗಿದೆ ಆಗಿದೆ ಯಾವ್ಯಾವ ಮಿಶ್ರಣ ಸೇರಿ ಗಾಜಾಗಿದೆ ಆಗಿದೆ ಸರಿಯಾದ ಉತ್ತರ ಮರಳು ಮತ್ತು ಸಿಲಿಕೇಟ್ ಸಿಲಿಕಾ ಆ್ಯಂಡ್ ಸಿಲಿಕೇಟ್ಸ್ ಅಂತ ಕರಿತೀವಿ ಸಿಲಿಕಾ ಅದೇ ಮರಳಿಗೆ ಸಿಲಿಕಾ ಅಂತ ಕರಿತೀವಿ ಸಿಲಿಕಾ ಆ್ಯಂಡ್ ಸಿಲಿಕೇಟ್ಸ್ ಮರಳು ಮತ್ತು ಸಿಲಿಕೇಟ್ಸ್ ಸೇರಿ ಗಾಜು ಆಗಿದೆ ಗಾಜು ಆಗಿದೆ ನೆಕ್ಸ್ಟು ನೋಡಿ ಕೆಳಗಿನವುಗಳಲ್ಲಿ ಯಾವುದನ್ನು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸಲಾಗುತ್ತದೆ ಪೆನ್ಸಿಲ್ನಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಅಂತ ಸರಿಯಾದ ಉತ್ತರ ಗ್ರಾಫೈಟ್ ಗ್ರಾಫೈಟನ್ನು ಪೆನ್ಸಿಲ್ನಲ್ಲಿ ಬಳಸಲಾಗುತ್ತದೆ ನೆಕ್ಸ್ಟು ನೋಡಿ ಈ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡರೇಟರಾಗಿ ಉಪಯೋಗಿಸಲಾಗುತ್ತದೆ ಮಾಡರೇಟರಾಗಿ ಉಪಯೋಗಿಸಲಾಗುತ್ತದೆ ನೋಡಿ ಥೋರಿಯಂ ಗ್ರಾಫೈಟ್ ರೇಡಿಯಂ ಸಾಮಾನ್ಯ ನೀರು ಅಂತ ಕೊಟ್ಟಿದ್ದೇನೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಗ್ರಾಫೈಟ್ ನಾವಿಲ್ಲಿ ಗ್ರಾಫೈಟನ್ನು ಮಾಡರೇಟಾಗಿ ಬೈ ಬ ಬಳಸ್ತೇವೆ ಪರಮಾಣು ರಿಯಾಕ್ಟ್ರ್ನಲ್ಲಿ ಮಾಡರೇಟಾಗಿ ಬಳಸ್ತೇವೆ ನೆಕ್ಸ್ಟು ಮಮ್ಸ್ ಅಂತ ಕರಿತೀವಿ ಮಮ್ಸ್ ಎಂಬ ರೋಗ ಡ್ಯಾಶ್ನಿಂದ ಉಂಟಾಗುತ್ತದೆ ಕೆಲವರು ಇದನ್ನು ಮಂಗನ ಬಾಹು ಅಂತಲೂ ಕರೀತಾರೆ ಮಂಗನ ಬಾಹೋ ಮಂಗನ ಬಾಹೋ ಮಮ್ಸ್ ಅಂತ ಕರಿತೀವಿ ಈ ಮಮ್ಸ್ ಯಾವುದಿಂದ ಅಂತ ಹೇಳಿದ್ರೆ ಮಮ್ಸ್ ಇಸ್ ಎನ್ ವೈರಸ್ ಮಮ್ಸ್ ಎಂಬುವ ರೋಗ ವೈರಸ್ನಿಂದ ಉಂಟಾಗುತ್ತದೆ ನೆಕ್ಸ್ಟು ತುರ್ತು ಪರಿಸ್ಥಿತಿಯ ಹಾರ್ಮೋನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಯಾವುದೋ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದೋ ಸರಿಯಾದ ಉತ್ತರ ಎಪಿನೈಫೈನ್ ಎಪಿನೈಫೇನನ್ನು ನಾವು ಎಪಿನೈಫೈನ್ ಇದು ತುರ್ತು ಪರಿಸ್ಥಿತಿಯ ಹಾರ್ಮೋನು ಯಾವುದಪ್ಪ ಎಪಿನೈಫೇನ್ ನೆಕ್ಸ್ಟು ಯಾವ ಪದರು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ ಭೂಮಿಯನ್ನು ರಕ್ಷಿಸುತ್ತದೆ ಇದು ಸಮೇತ ರಿಪೀಟೆಡ್ ಪ್ರಶ್ನೆ ಓಝೋನ್ ಪದರ ಓಝೋನ್ ಪದರ ಸೂರ್ಯನ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ ಸೂರ್ಯನ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತೆ ನೆಕ್ಸ್ಟು ಗೆಳೆಯರೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂತರ್ಜಲ ವೈರಸ್ ಅಂತ ಕರಿತೇವೆ ಇಂಟರ್ನೆಟ್ ವೈರಸ್ ಅಂತ ಈ ಇಂಟರ್ನೆಟ್ ವೈರಸ್ ಎನ್ನುವುದು ಏನು ನೋಡಿ ಹಾರ್ಡ್ವೇರ್ ಸಾಫ್ಟ್ವೇರ್ ಬ್ಯಾಕ್ಟೀರಿಯಾ ಫ್ರೀವೇ ಗೆಳೆಯರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೂ ಈ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿಎಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ಕ್ವಿಜ್ ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ